ಅವರು ನಾಗರಾಜ್ ಸರ್ ಇವ್ರು ಪಬ್ಲಿಸಿಟಿ ಕೊಡ್ತಾರ ಪೂಜೆಗೆ ಅಂತ ಕರೆದ್ರೆ ಬ್ಲಡ್ ಕ್ಯಾಂಪ್ ಅಂತ ಕರೆದ್ರೆ ನೀವು ವಿಡಿಯೋದವ್ರನ್ನ ಕರೆಸ್ತೀನಿ 5,000 ಕೊಡು ಅಂತ ಕೇಳ್ತೀರಾ? ನಮ್ಮಲ್ಲೇ ನೀವು ಇಂಥದ್ ಮಾಡೋದ್ ಸರಿನಾ? ನೀವು ಹೇಳಿ, ನಾಗರಾಜ್ ಅಣ್ಣನ ಹಿಂಸೆ ಮಾಡ್ತಾ ಇರ, ತಗೊಂಬ 5,000 ರೂಪಾಯಿ ಅಂತ ಎಲ್ಲಿಂದ ತರ್ತಾರೆ? ಒಳ್ಳೇದು, ನಂಜುಂಡ ಅವತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಅವ್ರ ಬಿಲ್ಲೆಲ್ಲ ನಿಮ್ ಬಿಲ್ಲೆಲ್ಲ ಪೇ ಮಾಡಿದಾರ ಅವರು, ಆಯ್ತರಾ? ಹೌದು, ದುಡ್ಡೇನು ಸುಮ್ಮನೆ ಬರುತ್ತಾ? ಹೌದು, ಇದೆಲ್ಲ ಬಿಟ್ಬಿಡಿ, ಈ ಡೀಲು ಅದೆಲ್ಲನೂ ಬಿಟ್ಬಿಡಿ. ಇವಾಗ ನಾವು ನಿಮ್ಮ ಸಾಮಾನ್ಯ ಜನರ ಕೇಳ್ತಾ ಇದ್ದೀವಿ, ಬ್ಲಡ್ ಕ್ಯಾಂಪ್ ಎಲ್ಲಾನು ಸಂಘಟನೆ ಎಲ್ಲಾನು ಮೀಡಿಯಾದಲ್ಲಿ ಬರಂಗ್ ಮಾಡ್ತೀನಿ, ನಿನಗೆ ದುಡ್ಡು ತಗೋ, ಈಗ ತಗೊಬಂದ್ಬಿಡು, ಈಗ ತಗೊಬಂದ್ಬಿಡು ಅಂದ್ರೆ ಎಲ್ಲಿ ತರ್ತಾರೆ ದುಡ್ಡುನೇ ಬರುತ್ತೆ? ಇಲ್ಲ ಲಕ್ಷ್ಮಮ್ಮನ್ಗೆ ನೀವು ಇದೇ ಒಂದ್ ನಿಮಿಷ ಹೇಳ್ತೀನಿ, ಲಕ್ಷ್ಮಮ್ಮನ್ಗೆ ನೀವು 1,00,000 ರೂಪಾಯಿ ಕೊಟ್ಟು ತಗೊಂಡ್ ಬಂದ್ಬಿಡ ಕೇಳು ಅಂತ ಹೇಳ್ತಿರಲ್ಲ, ದುಡ್ಡು ಕಷ್ಟಪಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ಅನ್ಬಿಟ್ಟು. ಅರ್ಥ ಆಯ್ತಾ? ನಿಮ್ಗೆ ಹೆಂಗಂದ್ರೆ ನನ್ ದುಡ್ಡು ಬಂದ್ಬಿಡ್ಬೇಕಾ ಹೇಳಿ? ಅವತ್ತೇ ನನಗೆ ಅವತ್ತಿಂದ ನಿಮ್ ಫೋನ್ ನಿಮ್ಮ ಇದು ಕಟ್ ಮಾಡಿದ್ದು ನಾವು ಸಹವಾಸ ಸಹಸ ಇದನ್ನ, ಆಯ್ತಾ? ನೋಡಿ ಹಾಸ್ಪಿಟಲ್ ಅಲ್ಲಿ ಇಬ್ರು ಗರ್ಭಿಣಿಯರು, ತುಂಬಾ ಗರ್ಭಿಣಿಯರು ನಾಳೆ ಡೆಲಿವರಿ ಆಗುತ್ತೆ, ಇವ್ರನ್ನ ನಂಬಿ ಅವ್ರ ಕಾಲಿಗೆ ಬಿದ್ದಿದ್ದಾರೆ. ಇಡೀ ಹಾಸ್ಪಿಟ್ಲು, ಡಾಕ್ಟರ್ಗಳು ಮತ್ತೆ ನರ್ಸ್ಗಳು ಪ್ರತಿಯೊಬ್ರು ನಮ್ಮನ್ನ ಬೆಳೆಸ್ಕೊಂಡಿದ್ದಾರೆ, ಇವ್ರ ಕಾಲಿಗೆ ನಮ್ಮನ್ನ ಬಕ್ರ ಮಾಡಿದ್ದಾರೆ. ಆಯ್ತಾ? ಈಗ ಮನ್ಸಾಕ್ಷಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಏನ್ ಉತ್ತರ ಕೊಡ್ತೀರಾ ನೀವು? ಮಾಡೋದು ನಿಜಾನೇನೆ, ನೀವು ಮಾಡೋದೆಲ್ಲ ನಿಜಾನೇ. ಐದು ಸಾವಿರ ರೂಪಾಯಿ ಕೇಳಿರುವಂತದ್ದು ನಾನಲ್ಲ, ಇನ್ಯಾರು ಕೇಳಿದ್ರು? ನನ್ಗೆ ಕೇಳದಂತ ವಾಹಿನಿನ ನನ್ ಹೇಳಕ್ ಆಗ್ತಾ ಇಲ್ಲ. ಅವ್ರು ಕೇಳಿದ್ರೆ ನೀವು ಒಂದ್ಸೋ, ನೀವು ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದೀರಾ, ಒಂದ್ನಿಮಿಷ ನಾನು ಕೇಳಿದೀನಿ, ನಿಜ ಅವರು ಕೊಟ್ಟಿಲ್ಲ, ನಿಜ ಯಾರು ಬಂದಿಲ್ಲ. ಯಾವ ಮೀಡಿಯಾದ್ರು ದುಡ್ಡು ಕೇಳಲ್ಲ, ಮೀಡಿಯಾದ್ರ ಹೆಸರು ಕೇಳ್ಕೊಂಡು ಬೇರೆ ಕೇಳಬೇಕು, ಇಲ್ಲಿ ಯಾರು 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 ಕೇಳಲ್ಲ. ಓಕೆ, ನನ್ನ ಕೇಳಿದ್ರು ಅಲ್ಲ, ಬೇಗ ಬಂದ್ಬಿಡು, ನಾಗರಾಜ್ 5,000 ರೂಪಾಯಿ ತಂದಿಟ್ಟು ಬಿಡು ಇಲ್ಲಿ, ಒಂದ್ ನಿಮಿಷ. ಅದಾಯ್ತಾ? ನನ್ನ ಕೇಳಿದ್ರು, ನಾನು ಅವ್ರ ಹತ್ರನು ನಾನು ಮಾತಾಡಿಸ್ತೀನಿ, ನಾಗರಾಜ್ ಅಣ್ಣನ ಹತ್ರನೇ ಮಾತಾಡಿಸ್ತೀನಿ. ಒಂದೇದು ಎರಡನೇದು 1,00,000 ರೂಪಾಯಿ ನಾನು ಕೇಳಿಲ್ಲ, 5,000 ರೂಪಾಯಿ ತಂದು ಕೊಟ್ಟಿದ್ದು ನಿಜ. ಯಾರು ಲಕ್ಷ್ಮಮ್ಮನವರು ಒಂದು ಕವರ್ಗೆ ಹಾಕಿ 1,00,000 ರೂಪಾಯಿ ನಾನು ಕೊಡಿಸ್ತೀನಿ. ಏನಂದ್ರೆ ನೀವು ಅಲ್ಲ ಎಷ್ಟು ಕೇಳಿ ಗುರುಗಳೇ, 1,00,000 ರೂಪಾಯಿ ನಾನು ಕೊಡಿಸ್ತೀನಿ. 1,00,000 ಅಡ್ವಾನ್ಸ್ ಸಾಧ್ಯ ಇಲ್ಲ, ನಾನು ಕೇಳಿದ್ದಲ್ಲ, ನೀವು 5,000 ರೂಪಾಯಿ ತಂದು ಕೊಟ್ಟಿದ್ದು, ನೀವು ಬನ್ನಿ ಮನೆಗೆ. ಎಲ್ಲದಕ್ಕೂ ಮಧ್ಯ ಹಾಕ್ತಾರೆ, 5,000 ಅಲ್ಲಾಡ್ಸ್ಕೊಂಡು ತಗೊಂಡ್ ಬಿಡ್ತಾಳ ಅವಳು. ನಾನು ಅಂದಿಲ್ಲ ಮಾತು, ನಾನು ಒಪ್ಪಿಕೊಳ್ಳಿಕ್ ತಯಾರಿಲ್ಲ. ನಾನು ಆ ತರಕ್ಕೆ ಹೆಣ್ಮಕ್ಳು ನನ್ನಲ್ಲ, ಅವ್ನಿಗೆ ಬೀಡಿಗೆ ದುಡ್ಡು ಇಲ್ಲ, ಇನ್ನವನಿಂದ ಕೊಡ್ತಾನೆ ದುಡ್ಡು ಅಂತೀರಾ ನೀವು? ಪ್ರತಿಯೊಬ್ರು ಬೀಡಿನ್ಗೆ ಹೇಳ್ತೀರಾ, ಅವಳೆ ಡೀಲ್ ಮಾಡ್ಕೊಂಡು ಕೂತ ಅವಳೆ. ಹಾಸ್ಪಿಟಲ್ ನೋಡಕ್ ಹೋಗಿಲ್ಲ ಅಂತ, ಇಡೀ ಹಾಸ್ಪಿಟಲ್ ಹತ್ಸಿದಾರೆ, ನಾನು ಡೀಲ್ ಮಾಡ್ಕೊಂಡು ಇವ್ರು ನೋಡಕ್ ಹೋಗಿಲ್ಲ ಅಂತ. ಇವ್ರು ನಾಟಕ ನೋಡಕ್ ನನ್ಗೆ ಇಷ್ಟ ಇಲ್ಲ ರನ್ನ, ಅದಕ್ಕೆ ನಾನು ಹಾಸ್ಪಿಟಲ್ ಹೋಗಿಲ್ಲ. ಒಂದು ಗುರುಸ್ಥಾನದಲ್ಲಿ ಕುತ್ಕೊಂಡು ಲಂಚಕ್ಕೆ ಮೀಡಿಯೇಟರ್ ಕೆಲಸ ಮಾಡ್ತಿರಲ್ಲ, ನಿಮ್ಗೆ 5,000 ರೂಪಾಯಿ ನೀವ್ಯಾಕೆ ಕೇಳಿದ್ರೆ? ನೀವ್ ಹೇಳ್ಬೇಕಿತ್ತು ಮೀಡಿಯಾದವ್ರು ಇರೋದು ಪಬ್ಲಿಕ್ಗೋಸ್ಕರ ದುಡ್ಡು ಯಾಕೆ ಕೇಳ್ತಾ ಇದ್ರೆ, ನಾನು ಕೊಡ್ಸಲ್ಲ ಅಂತ ಹೇಳ್ಬೇಕಿತ್ತು. ಅವ್ರು ಕೇಳ್ತಾ ಇದಾರೆ ಕೊಡು ಅಂತ ಹೇಳಕ್ಕೆ ಮೀಡಿಯೇಟರ್ ಕೆಲಸ ಮಾಡಕ್ ನಿಮ್ಗೆ ಮೀಡಿಯೇಟರ್ ಕೆಲಸ ಕೇಳಿದಾರೆ ಹುಡುಗರು ಅಂತ ಹೇಳಿ ನಮ್ಗೆ. ಅವಾಗ ನಾವ್
ಸ್ವಾಮೀಜಿ ಈಗ ಯಾರಾದ್ರೂ ಮೀಡಿಯಾ ಇಲ್ಲ ಇಲ್ಲ ಯಾರಾದ್ರೂ ಸ್ವಾಮೀಜಿ 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 ಸಾವಿರ ರೂಪಾಯಿ ತಂದು ಕೊಟ್ಟಿದ್ದು ಸತ್ಯ ಅವಳು ಇವಳು ಅಂತ ನಾನು ಮಾತಾಡಿಲ್ಲ ಓಕೆ ಈಗ ಈಗ ರಿಷಿಕುಮಾರ್ ಯಾಕೆ ಅಂತಂದ್ರೆ ನಮ್ಮ ನಮ್ಮ ರಾಜ್ಯನೇ ಹಂಗೆ ಹೆಣ್ಮಕ್ಳು ಹಂಗೇನೆ ಯಾವತ್ತು ಯಾರೇನೇ ಮಾಡ್ಕೊಂಡೋದ್ರು ನಾಗರಾಜಣ್ಣನು ಅಂದ್ರು ಒಳಗೋಗ್ಲಿ ಬಿಟ್ಬಿಡಮ್ಮ ಅದೆಲ್ಲ ಮಾತಾಡಕ್ ಹೋಗ್ಬೇಡ ಹೇಳಕ್ ಹೋಗ್ಬೇಡ ಮಾತಾಡ್ಬೇಡ ಅಂತ ನನ್ಗೆ ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಇಲ್ಲಿ ಕಳ್ಸಿರೋದು ಅವ್ರು ನನ್ನ ಅರ್ಥ ಆಯ್ತಾ ಆದ್ರೂ ನಮ್ಮ ಹೊಟ್ಟೆ ಊರು ಇದೆ ನಾವು ಮಾತಾಡ್ತೀವಿ ನಾವು ಅರ್ಥ ಆಯ್ತಾ ಒಂದು ನಿಮ್ಗೆ ಮೀಡಿಯಾದಲ್ಲಿ ಇಲ್ಲಿ ಕೇಳಿ ಮೀಡಿಯಾದಲ್ಲಿ ನಿಮ್ಗೆ ಪ್ರಚಾರ ಬರ್ತಾ ಇದ್ದಂಗೆ ಅವತ್ತೇ ನಾನು ಹೇಳಿದೆ ನಿಮ್ ಬಗ್ಗೆ ಹಿಂದ್ಗಡೆ ಅಪಪ್ರಚಾರನೂ ಬರ್ತಾ ಇದೆ ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಅದು ಇದು ಅಂತೆಲ್ಲ ಬರ್ತಾ ಇದೆ ಅವತ್ತೇ ನೀವು ಸಮರ್ಥನೆ ಕೊಟ್ಕೊಂಡ್ಬಿಡಿ ಯಾಕಂತ ಹೇಳಿದ್ರೆ ನಾಳೆ ಸಹ ಇದು ಬೇರೆ ರೀತಿನೂ ಹೋಗ್ಬೋದು ನಿಮ್ಗೆ ಯಾವಾಗಲೂ ಜವಾಬ್ದಾರಿ ನೀವು ಯಾವಾಗ ಮೀಡಿಯಾದಲ್ಲಿ ಬರ್ತಿರೋ ನೀವು ಪ್ರಚಾರಕ್ಕೆ ಬರ್ತಿರೋ ಒಂದು ಮಾತ್ರ ತಿಳ್ಕೊಳ್ಳಿ ನಿಮಗೆ ಜವಾಬ್ದಾರಿ ಹೆಚ್ಚುತ್ತೆ ನಿಮ್ಮನ್ನ ನೀವು ಶುದ್ಧೀಕರಣ ಮಾಡ್ಕೊಂಡು ಬರಬೇಕೇ ಹೊರತು ನೀವು ಬಂದು ಕೂತ್ಕೊಂಡು ಮೀಡಿಯಾದಲ್ಲಿ ಬಂದಾಕ್ಷಣನೇ ಅದು ಬೇರೆ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದಲ್ಲ